ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ರೈತರಿಗೆ ಇದೊಂದು ಉಪಯುಕ್ತ ಮಾಹಿತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಬಹಳಷ್ಟು ಮಂದಿ ರೈತರು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ, ಸರ್ ನನಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 7ನೇ ಕಂತಿನ ಹಣ, 6ನೇ ಕಂತಿನ ಹಣ ಅಥವಾ 5ನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಸರ್, ನನಗೆ ಲಾಸ್ಟ್ನೇ ಕಂತಿನ ಹಣ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ. ಸೊ ನಾನು ಲಾಸ್ಟ್ನೇ ವಿಡಿಯೋ ನಾನು 8ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೆ. ಅಂತ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತ ಒಂದು ಕಮೆಂಟ್ ಅನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿದ್ರು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅಂದ್ರೆ ನಿಮಗೆ ಯಾವುದೇ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಯಾವುದೇ ಒಂದು ಕಂತಿನ ಹಣ ಪೆಂಡಿಂಗ್ ಇತ್ತಂದ್ರೆ ಅಥವಾ ಬಂದಿಲ್ಲ ಅಂತಂದ್ರೆ ಅದನ್ನ ಆ ಒಂದು ಸಮಸ್ಯೆಯನ್ನ ಯಾವ ರೀತಿ ಬಗೆಹರಿಸೋದು ಮತ್ತೆ ಪೆಂಡಿಂಗ್ ಇರುವಂತ ಹಣವನ್ನ ಬರುವಂತೆ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ಬಹಳಷ್ಟು ಮಂದಿಗೆ ಕೆಲವೊಂದು ಕಂತಿನ ಹಣ ಇವತ್ತಿನವರೆಗೂ ಬಂದಿಲ್ಲ. ಸೊ ಇದ್ರ ಬಗ್ಗೆ ಯಾವ ರೀತಿ ನಾವು ಪೆಂಡಿಂಗ್ ಇರುವಂತಹ ಒಂದು ಹಣವನ್ನ ಬರುವಂತೆ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತ ಅಫಿಷಿಯಲ್ ವೆಬ್ಸೈಟ್ ಇದು. ಈ ಒಂದು ವೆಬ್ಸೈಟ್ ಲಿಂಕ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಓಪನ್ ಮಾಡ್ಕೊಂಡು ನಿಮಗೆ ಯಾವ ಕಾರಣದಿಂದಾಗಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬಂದಿಲ್ಲ ಅಂತ ತಿಳ್ಕೊಂಡು ನಂತರ ನೀವು ಆ ಒಂದು ಸಮಸ್ಯೆಯನ್ನ ಬಗೆಹರಿಸಿಕೊಳ್ಬಹುದು. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನ ಓಪನ್ ಮಾಡಿದ ಮೇಲೆ ಸೀದಾ ಇಲ್ಲಿ ನೀವು ಕೆಳಗಡೆ ಬರಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ರೈಟ್ ಸೈಡ್ಗೆ ಎಲ್ಪ್ ಡೆಸ್ಕ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಈ ಒಂದು ಎಲ್ಪ್ ಡೆಸ್ಕ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಎಲ್ಪ್ ಡೆಸ್ಕ್ ಅಂತ ಕ್ಲಿಕ್ ಮಾಡಿದಾಗ ಎರಡು ರೀತಿಯ ಆಪ್ಷನ್ ನಾವು ನೋಡಬಹುದು. ರಿಜಿಸ್ಟರ್ ಕ್ವೈರಿ ಮತ್ತೆ ಅದರ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡೋದು, ಅಂದ್ರೆ ನೌ ದಿ ಕ್ವೈರಿ ಸ್ಟೇಟಸ್ ಅಂತ. ಅಂದ್ರೆ ಇಲ್ಲಿ ರಿಜಿಸ್ಟರ್ ಕ್ವೈರಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ನಿಮಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬಂದಿಲ್ಲ ಅಂತಂದ್ರೆ ಯಾವ ಕಾರಣದಿಂದ ಬಂದಿಲ್ಲ ಅನ್ನೋದನ್ನ ತಿಳ್ಕೊಂಡು ನಂತರ ಅದನ್ನ ಒಂದು ಒಂದು ಸಮಸ್ಯೆಯನ್ನ ಅಥವಾ ಕ್ವೈರಿಯನ್ನ ರೈಸ್ ಮಾಡೋದು. ಅಂದ್ರೆ ಇಲ್ಲಿ ಮೊದಲು ನಾವೇನ್ ಮಾಡಬೇಕು, ರಿಜಿಸ್ಟರ್ ಕ್ವೈರಿ ಅಂತ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಒಂದು ವೇಳೆ ನೀವು ಆಲ್ರೆಡಿ ಒಂದು ಕ್ವೈರಿಯನ್ನ ರೈಸ್ ಮಾಡಿದ್ರೆ ಅದರ ಸ್ಟೇಟಸ್ ಅನ್ನ ತಿಳ್ಕೊಬೇಕಾದ್ರೆ ಎರಡನೇ ಆಪ್ಷನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಈಗ ನಾವು ಮೊದಲೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಯಾಕಂದ್ರೆ ಕ್ವೈರಿ ರೈಸ್ ಮಾಡೋದು ಯಾವ ರೀತಿ ಅಂತ, ಇಲ್ಲಿ ರಿಜಿಸ್ಟರ್ ಕ್ವೈರಿ ಅಂತ ಇದೆಯಲ್ಲ ಇದನ್ನ ನಾವು ಇಲ್ಲಿ ಮೊದಲು ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ಇಲ್ಲಿ ನೀವು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದಂತಹ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ನಂಬರ್, ಅಕೌಂಟ್ ನಂಬರ್, ಮೊಬೈಲ್ ನಂಬರ್ ಕೊಟ್ಟಿರ್ತೀರಿ, ಯಾವುದಾದ್ರೂ ಒಂದನ್ನ ಹಾಕಬೇಕು. ಹಾಕಿ ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ ಮ್ಯಾಗೆ ನಿಮಗೆ ಕ್ವೈರಿ ಫಾರಂ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಬೆನಿಫಿಷರಿ ಸ್ಟೇಟಸ್ ಆಕ್ಟಿವ್ ಅಂತ ಇದೆ, ನಂತರ ಆಧಾರ್ ಕಾರ್ಡ್ ಸ್ಟೇಟಸ್ ಅನ್ನ ನೋಡಬಹುದು, ಪಿ ಎಫ್ ಎಮ್ ಎಸ್ ಬ್ಯಾಂಕ್ ಸ್ಟೇಟಸ್ ಅನ್ನ ನಾವು ಚೆಕ್ ಮಾಡಬಹುದು, ನಂತರ ಇಲ್ಲಿ ಇನ್ಸ್ಟಾಲ್ಮೆಂಟ್ ಎಷ್ಟು ಇನ್ಸ್ಟಾಲ್ಮೆಂಟ್ ಬಂದಿದೆ ಮತ್ತೆ ಯಾವ ಇನ್ಸ್ಟಾಲ್ಮೆಂಟ್ ಬಂದಿಲ್ಲ ಅದಕ್ಕೆ ಕಾರಣ ಏನು ಅದನ್ನ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಡೀಟೇಲ್ಸ್ ಇಲ್ಲಿ ನಾವು ನೋಡಬಹುದು. ಅಂದ್ರೆ ಏನು ಅರ್ಜಿ ಸಲ್ಲಿಸಿರ್ತಾನೆ ಆ ಒಂದು ರೈತನ ಸ್ಟೇಟ್ ಯಾವುದು, ಡಿಸ್ಟಿಕ್ ಯಾವುದು, ತಾಲೂಕ್ ಯಾವುದು, ವಿಲೇಜ್ ಯಾವುದು ಅನ್ನೋದನ್ನ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳ್ಕೊಬಹುದು. ಅಂದ್ರೆ ಇಲ್ಲಿ ಮೊದಲನೇದಾಗಿ ನಾವು ಈ ಒಂದು ಡೀಟೇಲ್ಸ್ ಓಪನ್ ಆದ್ಮೇಲೆ ಯಾವ ಕಾರಣದಿಂದಾಗಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬಂದಿಲ್ಲ ಅದಕ್ಕೆ ಕಾರಣ ಏನು ಅನ್ನೋದನ್ನ ಮೊದಲು ತಿಳ್ಕೊಬೇಕು. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಮೊದಲನೇದಾಗಿ ನಾವು ಚೆಕ್ ಮಾಡಬೇಕಾಗಿದ್ದು ಬೆನಿಫಿಷರಿ ಸ್ಟೇಟಸ್, ಅಂದ್ರೆ ಇಲ್ಲಿ ಅಕೌಂಟ್ ಆಕ್ಟಿವ್ ಇದೆಯಲ್ಲ ಅನ್ನೋದನ್ನ ಒಂದ್ಸಲ ನೋಡ್ಕೊಬೇಕು. ನಂತರ ಆಧಾರ್ ಕಾರ್ಡ್ ಸ್ಟೇಟಸ್, ಅದರಲ್ಲಿ ಆಧಾರ್ ನಂಬರ್ ಈಸ್ ವೆರಿಫೈಡ್ ಅಂತ ಇರಬೇಕು. ಒಂದ್ ವೇಳೆ ಆಧಾರ್ ನಂಬರ್ ಈಸ್ ನಾಟ್ ವೆರಿಫೈಡ್ ಇತ್ತಂದ್ರೆ ನೀವು ಬ್ಯಾಂಕಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕು, ಅಲ್ಲಿ ನಿಮ್ಮ ಸಮಸ್ಯೆ ಬಗೆಹರಿಸ್ತಾರೆ. ನಂತರ ಇಲ್ಲಿ ನೋಡ್ತಿರ್ಬೋದು ಪಿ ಎಫ್ ಎಂ ಎಸ್ ಬ್ಯಾಂಕ್ ಸ್ಟೇಟಸ್ ನಲ್ಲಿ ಫಾರ್ಮರ್ ರಿಕಾರ್ಡ್ ಹ್ಯಾಸ್ ಬಿನ್ ಅಸ್ಕಪ್ಟೆಡ್ ಬೈ ಪಿ ಎಫ್ ಎಂ ಎಸ್ ಬ್ಯಾಂಕ್ ಅಂತ ಇರಬೇಕು. ಒಂದ್ ವೇಳೆ ನಾಟ್ ಅಸ್ಕಪ್ಟೆಡ್ ಅಂತ ಇತ್ತಂದ್ರೆ ಇದು ಕೂಡ ನೀವು ಬ್ಯಾಂಕಿಗೆ ಹೋಗ್ಬೇಕು, ಅಲ್ಲಿ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸ್ತಾರೆ. ಈ ರೀತಿಯಾಗಿ ಇಲ್ಲಿ ಏನಾದರೂ ಮೇಲೆ ಒಂದು ಸಮಸ್ಯೆ ಇತ್ತಪ್ಪ ಅಂತಂದ್ರೆ ಸೀದಾ ನೀವು ಬ್ಯಾಂಕನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಆ ಸಮಸ್ಯೆಯನ್ನ ಬಗೆಹರಿಸಿ ನಿಮಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಪೆಂಡಿಂಗ್ ಇರುವಂತಹ ಹಣ ಬರುವಂತೆ ಮಾಡ್ತಾರೆ. ಒಂದ್ ವೇಳೆ ಈ ಮೇಲಿನ ಕಾಲಂನಲ್ಲಿ ಏನು ಪ್ರಾಬ್ಲಮ್ ಇಲ್ಲಪ್ಪ ಅಂತಂದ್ರೆ ಕೆಳಗಡೆ ಬರಬೇಕು, ಇಲ್ಲಿ ಇನ್ಸ್ಟಾಲ್ಮೆಂಟ್ ಕಾಲಂಗಳು ಇರುತ್ತೆ, ಇನ್ಸ್ಟಾಲ್ಮೆಂಟ್ ನಂಬರ್ 1, 2, 3, 4 ಅಂತ ಕೊಟ್ಟಿರ್ತಾರೆ. ಅಂದ್ರೆ ನಿಮ್ಗೆ ಎಷ್ಟು ಇನ್ಸ್ಟಾಲ್ಮೆಂಟ್ ಬಂದಿದೆ, ಯಾವ ಇನ್ಸ್ಟಾಲ್ಮೆಂಟ್ ಬಂದಿಲ್ಲ, ಅದಕ್ಕೆ ಕಾರಣ ಏನು ಅನ್ನೋದನ್ನ ಕೊಟ್ಟಿರ್ತಾರೆ. ಅಂದ್ರೆ ಇಲ್ಲಿ ಇನ್ಸ್ಟಾಲ್ಮೆಂಟ್ ನಂಬರ್ ಮುಂದೆ ಆಪ್ಷನ್ ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು ಫಾರ್ ಎಕ್ಸಾಂಪಲ್ ನಿಮಗೆ 4ನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ಅದ್ರ ಮುಂದೆ ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ಇದೆ. ಹೌದು ಫ್ರೆಂಡ್ಸ್, ಈ ರೀತಿಯಾಗಿ ಒಂದು ಕಾರಣ ಏನು ಅನ್ನೋದನ್ನ ಒಂದು ಇನ್ಸ್ಟಾಲ್ಮೆಂಟ್ ಮುಂದೆನೆ ಕೊಟ್ಟಿರ್ತಾನೆ, ಅದು ಏನು ಅನ್ನೋದನ್ನ ನೀವು ತಿಳ್ಕೊಬೇಕಾಗುತ್ತೆ. ತಿಳ್ಕೊಂಡ ನಂತರ ಇಲ್ಲಿ ಗ್ರಾವೆನ್ಸಿ ಟೈಪ್ ಅಂತ ಕೆಳಗಡೆ ಬಂದ್ರೆ ನೋಡ್ತಿರ್ಬೋದು ಅದರಲ್ಲಿ ಸೆಲೆಕ್ಟ್ ಗ್ರಾವೆನ್ಸಿ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಯಾವ್ಯಾವ ಕಾರಣಗಳಿಂದಾಗಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಕಾರಣಗಳನ್ನ ಕೊಡಲಾಗಿದೆ. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಅಕೌಂಟ್ ನಂಬರ್ ಈಸ್ ನಾಟ್ ಕರೆಕ್ಟ್, ಆನ್ಲೈನ್ ಅಪ್ಲಿಕೇಶನ್ ಈಸ್ ಪೆಂಡಿಂಗ್ ಫಾರ್ ಅಪ್ರೂವಲ್, ಇನ್ಸ್ಟಾಲ್ಮೆಂಟ್ ನಾಟ್ ರಿಸೀವ್ಡ್, ಟ್ರಾನ್ಸಾಕ್ಷನ್ ಫೇಲ್ಡ್, ಪ್ರಾಬ್ಲಮ್ ಇನ್ ಆಧಾರ್ ಕರಪ್ಷನ್, ಜೆಂಡರ್ ಈಸ್ ನಾಟ್ ಕರೆಕ್ಟ್. ಇವುಗಳಲ್ಲಿ ಇಷ್ಟು ಕಾರಣಗಳಲ್ಲಿ ಯಾವುದಾದ್ರೂ ಒಂದು ಕಾರಣ ನಿಮಗೆ ತೋರಿಸ್ಬೋದು. ಅಂದ್ರೆ
ಈ ಮೇಲೆ ಬೆನಿಫಿಷರಿ ಸ್ಟೇಟಸ್ ಕಾಲಮ್ ಏನಿದೆ ಅಲ್ಲಿ ಆದರೂ ತೋರಿಸ್ಬೋದು, ಅಥವಾ ಇನ್ಸ್ಟಾಲ್ಮೆಂಟ್ ಕಾಲಮ್ ಏನಿದೆ ಅಲ್ಲಿ ಆದರೂ ತೋರಿಸ್ಬೋದು. ಈ ಕಾರಣ ಏನು ತೋರಿಸ್ತಾ ಇದೆ ಅನ್ನೋದನ್ನ ನೀವು ನೋಡ್ಕೊಂಡು ಈ ಒಂದು ಕಾರಣಗಳ ಲೀಸ್ಟ್ನಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಕಾರಣ ಯಾವುದು ಎದಕ್ಕೆ ಬಂದಿಲ್ಲ ನಿಮಗೆ ಹಣ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಸಪೋಸ್ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಈಸ್ ಪೆಂಡಿಂಗ್ ಫಾರ್ ಅಪ್ರೂವಲ್ ಅಂತ ತೋರಿಸ್ತಾ ಇದೆ ಅಂತ ಕರಿ, ಈ ಒಂದು ಕಾರಣನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕಿದ್ದು ಏನು ಮಾಡಬೇಕು, ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಜಸ್ಟ್ ಕಮೆಂಟ್ ಮಾಡಬೇಕು. ಅಂದರೆ ನಾವು ಆಲ್ರೆಡಿ ಅಪ್ಲಿಕೇಶನ್ನ ಹಾಕಿದ್ದೀವಿ, ಅಂದರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ವಿ. ಆದರೆ ಇಲ್ಲಿವರೆಗೆ ನಮಗೆ ಪೆಂಡಿಂಗ್ ಫಾರ್ ಅಪ್ರೂವಲ್ ಅಂತ ಬರ್ತಾ ಇದೆ, ಯಾವುದೇ ಇನ್ಸ್ಟಾಲ್ಮೆಂಟ್ನ ಹಣ ಬಂದಿಲ್ಲ ಅಂತ ನೀವು ಜಸ್ಟ್ ಕಮೆಂಟ್ ಬಾಕ್ಸ್ನಲ್ಲಿ ಮಾಡಬೇಕು. ಒಂದು ವೇಳೆ ನಿಮಗೆ ಬೇರೆ ರೀಸನ್ ಇತ್ತಪ್ಪ, ಇನ್ಸ್ಟಾಲ್ಮೆಂಟ್ ನಾಟ್ ರಿಸೀವ್ಡ್ ಅಂತ ನಿಮಗೆ ಪೇಮೆಂಟ್ ಸ್ಟೇಟಸ್ನಲ್ಲಿ ತೋರಿಸ್ತಾ ಇದೆ ಅಂದರೆ, ಇಲ್ಲಿ ಇನ್ಸ್ಟಾಲ್ಮೆಂಟ್ ನಾಟ್ ರಿಸೀವ್ಡ್ ಅಂತ ನೀವು ಈ ಒಂದು ಕಾರಣವನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಏನು ಮಾಡಬೇಕು, ಸರ್ ನಮಗೆ ಈ ರೀತಿಯಾಗಿ ಪೇಮೆಂಟ್ ಸ್ಟೇಟಸ್ನಲ್ಲಿ ಇನ್ಸ್ಟಾಲ್ಮೆಂಟ್ ನಾಟ್ ರಿಸೀವ್ಡ್ ಅಂತ ತೋರಿಸ್ತಾ ಇದೆ, ದಯವಿಟ್ಟು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ಅಂತ ಕನ್ನಡದಲ್ಲಾಗಲಿ ಅಥವಾ ಇಂಗ್ಲೀಷ್ನಲ್ಲಾಗಲಿ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಬೇಕು. ಇದೇ ರೀತಿಯಾಗಿ ಯಾವ ಕಾರಣ ತೋರಿಸುತ್ತೆ ಅನ್ನೋದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ನಂತರ ನೀವೇನು ಮಾಡಬೇಕು, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಜಸ್ಟ್ ನೀವು ಟೈಪ್ ಮಾಡಬೇಕು. ನಂತರ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನೋಡ್ತಿರ್ಬೋದು 6+1 ಎಷ್ಟಂತ ಕೇಳುತ್ತೆ, ಜಸ್ಟ್ ಅದಕ್ಕೆ ಆನ್ಸರ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಏನಪ್ಪ ಅಂತಂದರೆ ಒಂದು ಕ್ವೈರಿ ಐಡಿ ಏನಿದೆ ಜನರೇಟ್ ಆಗುತ್ತೆ. ಆ ಒಂದು ಕ್ವೈರಿ ಐಡಿನ ಒಂದು ಕಡೆಗೆ ಬರೆದಿಟ್ಕೊಳ್ಬೇಕು, ಅಥವಾ ಇಲ್ಲಾಂದರೆ ಅದನ್ನು ಒಂದು ಪ್ರಿಂಟೌಟ್ನ ತಕ್ಕಬೇಕಾಗುತ್ತೆ. ಇದನ್ನು ತಕ್ಕಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ಸ್ಟೇಟಸನ್ನು ಚೆಕ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಂದರೆ ಇಲ್ಲಿ ಕ್ವೈರಿಯನ್ನು ರೈಸ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಮಾಡಿದಾಗ ಕ್ವೈರಿ ಐಡಿ ಜನರೇಟ್ ಆಗುತ್ತೆ. ವಿತಿನ್ 1 ವೀಕ್ನಲ್ಲಿ ಅಥವಾ 1 ವಾರದಲ್ಲಿ ನಿಮಗೆ ಹೆಲ್ಪ್ ಡೆಸ್ಕ್ ಟೀಮ್ ಕಡೆಯಿಂದ ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾರೆ. ನಂತರ ನಿಮಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಪೆಂಡಿಂಗ್ ಇರುವಂಥ ಹಣ ಏನಿದೆ ಬರೋಕ್ಕೆ ಶುರುವಾಗುತ್ತೆ. ಹಾಗಾದರೆ ಈಗ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಫ್ರೆಂಡ್ಸ್, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಂಡು ಸೇಮ್ ಹೆಲ್ಪ್ ಡೆಸ್ಕ್ ಅಂತಿದೆಯಲ್ಲ ಇದ್ರ ಮೇಲೆ ಇಲ್ಲಿ ಬಂದು ಕ್ಲಿಕ್ ಮಾಡಬೇಕು. ಹೆಲ್ಪ್ ಡೆಸ್ಕ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನೋಡ್ತಿರ್ಬೋದು 2ನೇ ಆಪ್ಷನ್ ಇದೆ, ನೌ ದಿ ಕ್ವೈರಿ ಸ್ಟೇಟಸ್ ಅಂತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕ್ವೈರಿ ಐಡಿ ಏನು ಬಂದಿರುತ್ತೆ ಆ ಒಂದು ಕ್ವೈರಿ ಐಡಿನ ಹಾಕ್ಬೇಕು. ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ. ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಏನು ಕ್ವೈರಿಯನ್ನು ರೈಸ್ ಮಾಡಿದ್ರೆ ಅದು ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿದೆ ಇಲ್ಲ ಅಥವಾ ಯಾವ ಸ್ಟೇಜ್ನಲ್ಲಿ ಇದೆ ಅನ್ನೋದನ್ನು ಸಂಪೂರ್ಣವಾದಂಥ ಡೀಟೇಲ್ಸ್ನ ಇಲ್ಲಿ ಗೆಟ್ ಡೀಟೇಲ್ಸ್ ಮುಖಾಂತರ ತಿಳ್ಕೊಬೋದು. ಈ ರೀತಿಯಾಗಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಯಾವುದೇ ಒಂದು ಸಮಸ್ಯೆಯನ್ನು ನೀವು ಬಗೆಹರಿಸಿಕೊಂಡು ನಿಮಗೆ ಏನು ಪೆಂಡಿಂಗ್ ಇರುವಂಥ ಹಣವನ್ನು ನೀವು ಪಡಿಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ, ತಪ್ಪದೆ ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ.